ಮಧುರ ಮಧುರವಿ ಮಂಜುಳ ಗಾನ ಮಧುರ ಮಧುರವಿ ಮಂಜುಳ ಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳ ಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳ ಗಾನ ಸಿದಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಪರವಶ ಭಾವದ ರಾಘವ ತೋರಿ ಉಳುಕಿತಗೊಳಿಸಿದೆ ಮನವೀಣ ಉಳುಕಿತಗೊಳಿಸಿದೆ ಮನವೀಣ ಮಧುರ ಮಧುರವಿ ಹುಣಸೂರು ಕೃಷ್ಣಮೂರ್ತಿಯವರು ಚೆನ್ನೈನಲ್ಲಿ ಮದ್ರಾಸ್ನಲ್ಲಿ ಇದ್ದಾಗ ಅವರ ಮನೆಯನ್ನು ಹುಣಸೂರರ ಛತ್ರ ಅಂತೇಳೆ ಕರಿತಾ ಇದ್ರಂತೆ. ಅಷ್ಟು ಉದಾರವಾದಂತಹ ಮನೋಭಾವ ಅವರಿಗಿತ್ತು. ಅವರ ಅಣ್ಣನ ಮಗನಾಗಿ ಕೆಂಪು ಮುಗಿಲು ಚಿತ್ರದ ಮೂಲಕ ಆ ಚಿತ್ರಕ್ಕೆ ನಿರ್ದೇಶನವನ್ನು ಮಾಡುವುದರ ಮೂಲಕ ಹುಣಸೂರು ಕೃಷ್ಣಮೂರ್ತಿಯವರ ಪರಂಪರೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ ಶ್ರೀ ಯೋಗೀಶ್ ಹುಣಸೂರರವರು. ಅವರ ಮಾತುಗಳನ್ನು ನಾವಿಲ್ಲ ಕೇಳೋಣ ಎಲ್ಲರೂ ಕೂಡ ಒಟ್ಟಾಗಿ. ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇ ಚಿತ್ರ ಪೊಲೀಸ್ ಪವರ್, ಕೆಂಪು ಮುಗಿಲು ಅಲ್ಲ. ಮತ್ತು ಇಲ್ಲಿ ಮಾತಾಡ್ತಾ ನಮ್ಮ ಸ್ನೇಹಿತರು ಹೇಳಿದರು, ಎಲ್ಲಿ ಈಗಿನ ಕಾಲದ ಹಾಸ್ಯ ಕಲಾವಿದರು, ಆಗಿನ ಕಾಲದಲ್ಲಿ ನರಸಿಂಹರಾಜು ಇದ್ದರು, ದ್ವಾರಕೀಶ್ ಇದ್ದರು ಅಂತ. ಎಲ್ಲ ಕಾಲದಲ್ಲೂ ಹಾಸ್ಯ ಕಲಾವಿದರಿರ್ತಾರೆ, ಕಲಾವಿದರಿರ್ತಾರೆ. ಹಳೆಯದನ್ನು ಹೊಗಳ್ತಾ ಹೊಸದಿಂದ ತೆಗೊಳ್ಳೋದು ಅಷ್ಟು ಸಭ್ಯವಲ್ಲ. ಹುಣಸೂರು ಕೃಷ್ಣಮೂರ್ತಿ ಯಾವತ್ತೂ ಒಂದು ಪಂಥಕ್ಕೆ ಒಂದು ರೀತಿಗೆ ಸಿಲುಕಿದ ಕವಿ ಆಗಿರಲಿಲ್ಲ. ಅವರು ಕನ್ನಡ ಸಿನಿಮಾ ಸಾಹಿತ್ಯದ ವೈವಿಧ್ಯಮಯ ಕವಿ. ಬಹುಶಃ ಸ್ವಾತಂತ್ರ್ಯಾನಂತರ ನವ್ಯ ಸಾಹಿತ್ಯದ ಮಂಚೂಣಿ ಇದ್ದ ಕಾಲದಲ್ಲಿ ಸಿನಿಮಾ ಸಾಹಿತ್ಯದಲ್ಲಿ ಯಾರ ಎದೆಯ ತಂತಿ ಮೀಟಿ ಯಾರ ಸೋಲಿಸಿ ಯಾವ ರಾಗ ನುಡಿಸಲೆಂದು ಬಂದೆ ಹೇಳು ಪ್ರಿಯಸಿ ಅಂತ ಭಾವಗೀತೆಗಳ ಶೈಲಿಯಲ್ಲಿ ಹಾಡನ್ನು ಬರೆದು ಜನಪ್ರಿಯಗೊಳಿಸಿದವರು. ಸಂಭಾಷಣೆ, ಸಾಹಿತ್ಯ, ನಟನೆ, ನಿರ್ದೇಶನ ಎಲ್ಲದರಲ್ಲೂ ಸೈ, ಎಲ್ಲದರಲ್ಲೂ ತಮ್ಮ ಜಾಣ್ಮೆ, ತಮ್ಮ ಹಿರಿಮೆ, ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿದ ಹುಣಸೂರು ಕೃಷ್ಣಮೂರ್ತಿಯವ್ರನ್ನ ಒಂದೇ ಪಂಥಕ್ಕೆ ಬರೀ ಜಾನಪದ ಸೊಗಡಿನ ಸಾಹಿತ್ಯವನ್ನು ಮಾತ್ರ ರಚಿಸ್ತಾ ಇದ್ದರು ಅಂತ ಹೇಳೋದೆಲ್ಲೋ ಒಂದು ಕಡೆ ತಪ್ಪಾಗುತ್ತೆ. ಇದನ್ನು ನಾನು ಹೇಳ್ತಿರೋ ಉದ್ದೇಶ ಏನಂದರೆ, ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಹುಣಸೂರು ಕೃಷ್ಣಮೂರ್ತಿಯವರೇ ಮಾದರಿ, ಅವರೇ ಸ್ಫೂರ್ತಿ ಸಿನಿಮಾಗೆ ಬರೋಕ್ಕೆ. ಹಾಗಾಗಿ ಒಂದು ಪಂಥಕ್ಕೆ ದಯವಿಟ್ಟು ಯಾವುದೇ ಕವಿಯನ್ನು, ಯಾವುದೇ ಸಾಹಿತ್ಯನ ಸಿಲುಕಿಸ್ಬಾರ್ದು. ಇವತ್ತು ಹಳೆ ಪಾತ್ರೆ ಹಳೆ ಸೀಸೆ ಅಂತ ಹಾಡುಗಳು ಕೇಳ್ತಾ ಸಾಹಿತ್ಯನೇ ಮರೆತು ಹೋಗಿ ನಮಗೆ ಏನಪ್ಪ ಕನ್ನಡ ಸಾಹಿತ್ಯ ಹೀಗಾಗ್ತಿದೆ ಅನ್ನೋವಂಥ ಸಂದರ್ಭದಲ್ಲಿ ಇಂಥ ಒಳ್ಳೆಯ ಹಾಡುಗಳನ್ನ ಹುಣಸೂರು ಕೃಷ್ಣಮೂರ್ತಿ ಸಾಹಿತ್ಯನ ನೆನಪಿಸ್ಕೊಟ್ಟ ಜೋಶಿ ಅವರಿಗೆ ನನ್ನ ಧನ್ಯವಾದ. ಸಾವಿರದ ಒಂಬೈನೂರ 1966ನೇ ಇಸವಿಯಲ್ಲಿ ಪ್ರಕಾಶ್ ರಾವ್ ಅವರು ಒಂದು ಕನ್ನಡ ಚಲನಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಅದರ ಹೆಸರು ಬದುಕುವ ದಾರಿ. ಆ ಚಿತ್ರದ ನಾಯಕ ಕಲ್ಯಾಣ್ ಕುಮಾರ್, ನಾಯಕಿ ಶ್ರೀಮತಿ ಜಯಲಲಿತಾ ಅವರು. ಆ ಚಿತ್ರಕ್ಕೆ ಟಿ ಚಲಪತಿ ರಾವ್ ಅವರ ಸಂಗೀತ, ಅದರಲ್ಲಿ ಹುಣಸೂರವರು ಹಾಡನ್ನು ಬರೆದಿದ್ದಾರೆ. ಅಲ್ಲೂ ಇರುವೆ ಇಲ್ಲೂ ಇರುವೆ ಎಲ್ಲ ಕಡೆ ನಾ ತುಂಬಿರುವೆ ಅಂತಕ್ಕಂಥ ಒಂದು ಹಾಡು. ಮತ್ತು ಮಾಗಿ ಕಾಲ ಸಾಯಂಕಾಲ ಲಾಲ್ಬಾಗಿಗೆ ಯಾಕೆ ಹೋದಾಗ, ಯಾಕಂದರೆ ಆ ಪಿಕ್ಚರ್ ಬಂದ ಟೈಮಲ್ಲಿ ಪ್ರೇಮಿಗಳೆಲ್ಲ ಹೋಗ್ತಿದ್ದಕ್ಕೆ ಬೆಂಗಳೂರು ಇದ್ದದ್ದು ಎರಡೇ ಪಾರ್ಕು, ಒಂದು ಲಾಲ್ಬಾಗು ಇನ್ನೊಂದು ಕಬ್ಬನ್ ಪಾರ್ಕು.
ಬೇರೆ ಆವಾಗ ಯಾವುದೋ ಪಾರ್ಕ್ ಇರಲಿಲ್ಲ. ಆವಾಗ ಲಾಲ್ಬಾಗಿಗೆ ಯಾಕೋ ಹೋದಾಗ ಬಹಳ ಸೊಗಸಾಗಿರ್ತಕ್ಕಂಥ ಹಾಡು ಈಗ ನಿಮಗೆ ಕೇಳಿಸ್ತಾ ಇದ್ದೀವಿ. ಶ್ರೀಮತಿ ಎಸ್ ಜಾನಕಿ ಅವರು ಹಾಡಿರ್ತಕ್ಕಂಥ ಅಲ್ಲೂ ಇರುವೆ ಇಲ್ಲೂ ಇರುವೆ ಅನ್ನೋ ಹಾಡನ್ನು ಹಾಡಲಿಕ್ಕೆ ವೇದಿಕೆಗೆ ಬರ್ತೀರ ಗಾಯಕಿ ರಶ್ಮಿ ಮಂಜುನಾಥ್ ಅವರು. ದೇಶದಲ್ಲಿ ಮಾತ್ರ ಅಲ್ಲ, ನೀವು ಯಾವುದೇ ದೇಶಕ್ಕೆ ಹೋದರೂ ಈ ಒಂದು ಗಡಿ ಸಮಸ್ಯೆ ಅಂತಕ್ಕಂಥದ್ದು ಒಂದು ಇದ್ದೇ ಇರದೆ, ಇದು ನಮ್ಮದು ಅಂತಕ್ಕಂಥ ಒಂದು ಲಟಾಪಟಿ ಜಗಳ ಇದೆಲ್ಲ ಇದ್ದೇ ಇದೆ. ಇದನ್ನು 1971 ಬಂದಂತಹ ಒಂದು ಚಿತ್ರದಲ್ಲಿ ಹುಣಸೂರು ಒಂದು ಹಾಡು ಬರೀತಾರೆ, ಗಾಂಧಿ ತಾತನ ಸನ್ನಿಧಿಗೊಂದು ಬಾಲಕಿ ಬರೆದ ವಿನಂತಿ ಅಂತ ಒಂದೇ ಕುಲ ಒಂದೇ ದೈವ ಚಿತ್ರದಲ್ಲಿ ಈ ಹಾಡನ್ನು ಹಾಡಿದ್ದಾರೆ ಬಿ ಕೆ ಸುಮಿತ್ರಾ ಅವರು, ಸಂಗೀತ ರಾಜನ್ ನಾಗೇಂದ್ರ. ಈ ಹಾಡಿಗೆ ಅಭಿನಯವನ್ನು ಮಾಡಿರ್ತಕ್ಕಂಥವರು ಶಂಕರ್ ಸಿಂಗ್ ಅವರ ಮಗಳು ರಾಜೇಂದ್ರ ಸಿಂಗ್ ಬಾಬು ಅವರ ತಂಗಿ, ಹಾಗೂ ಈ ಬಂಧನ ಚಿತ್ರದ ನಿರ್ದೇಶಕಿ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಅವರು ಅಭಿನಯ ಮಾಡಿದ್ದಾರೆ. ಅದಕ್ಕೆ ನೀವು ಯಾರಾದರೂ ಆ ಚಿತ್ರವನ್ನು ನೋಡಿದ್ರೆ ವಿಜಯಲಕ್ಷ್ಮಿ ಸಿಂಗ್ ಅವರು ನೋಡ್ಬೋದು. ಈಗ ಅದೇ ಗೀತೆಯನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಬಂದಿರೋ ಪುಟ್ಟ ಕಲಾವಿದೆ ಬೇಬಿ ಅನ್ವಿತ.
ನಿಜ ಅನ್ಸಲ್ವಾ? ಇವತ್ತು ನಾವು ಯಾರಿಗೆ ಪತ್ರ ಬರೆಯೋದು ಸಾಧ್ಯ ಇದೆ ಹೇಳಿ? ಸತ್ಯ ಅಹಿಂಸೆಗಳ ಮೂರ್ತ ರೂಪವಾಗಿ ಇದ್ದಂಥವರು ಮಹಾತ್ಮ ಗಾಂಧೀಜಿಯವರು. ಬರೆದ್ರೆ ನಾವಿವತ್ತು ನಮ್ಮ ನೋವುಗಳನ್ನು, ಸಂಕಟಗಳನ್ನು, ದುಗುಡಗಳನ್ನು, ದುಮ್ಮಾನಗಳನ್ನು ತೋಡ್ಕೊಳ್ಬೇಕಾದ್ರೆ ಗಾಂಧೀಜಿಯವರಿಗೆ ನಾವು ಪತ್ರ ಬರಬೇಕು. ಅದನ್ನು ಓದಿ ಕೇಳಿ ಗಾಂಧೀಜಿಯವರೇ ಮತ್ತೆ ಹುಟ್ಟಿ ಬರಬೇಕೋ ಏನೋ. ಹುಣಸೂರು ಕೃಷ್ಣಮೂರ್ತಿಯವರು ಪ್ರತಿಸೃಷ್ಟಿಯನ್ನು ಮಾಡೋದ್ರಲ್ಲಿ ಬಹಳ ಎತ್ತಿದ ಕೈ. ಅದಕ್ಕೆ ಅವ್ರನ್ನ ಮೊದಲೇ ಹೇಳಿದ್ದು ವಿಶ್ವಾಮಿತ್ರ ಅಂತ ಹೇಳಿ. ನರಸಿಂಹರಾಜು ಅಂಥ ಒಬ್ಬ ಶ್ರೇಷ್ಠ ಹಾಸ್ಯ ನಟನಿಗೆ ಸರಿಸಮನಾಗಿ ಒಬ್ಬ ನಟನನ್ನು ಅವರು ಸೃಷ್ಟಿ ಮಾಡ್ತಾರೆ. ವೀರ ಸಂಕಲ್ಪ ಎನ್ನುವಂಥ ಚಿತ್ರದ ಮೂಲಕ ಅವರು ಆ ನಟನನ್ನು ಪರಿಚಯಿಸ್ತಾರೆ. ಹಾಗೆ ಬಂದಂಥವರೇ ಡಾಕ್ಟರ್ ದ್ವಾರಕೀಶ್ ಅವರು. ಕನ್ನಡ ಚಿತ್ರಗಳನ್ನು ಮೊಟ್ಟ ಮೊದಲ ಬಾರಿಗೆ ವಿದೇಶದಲ್ಲಿ ಚಿತ್ರೀಕರಣ ಮಾಡಿದಂತಹ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತೆ. ಅದೇ ದ್ವಾರಕೀಶ್ ಅವರಿಗೆ ಚಳ್ಳಕೆರೆಯ ಆ ಮೆಟ್ಲಗೆರೆಯಲ್ಲಿ ಮೂಸಂಬಿ ವ್ಯಾಪಾರವನ್ನು ಮಾಡ್ತಾ ಮಾಸ್ಟರ್ ಸೆಲ್ಲರ್ ಆಗಿ ಆ ಚಿತ್ರಗಳನ್ನು ಗೆಲ್ಲಿಸುವಂತಹ ಕಲೆಯನ್ನು ಕರಗತ ಮಾಡಿಕೊಂಡಂಥವರು ಕೂಡ ದ್ವಾರಕೀಶ್ ಅವರೇ. ಸಾಹಸಿ ಜೀವನ್ಮೋಹಿ ಡಾಕ್ಟರ್ ದ್ವಾರಕೀಶ್ ಅವರು ಇಂದು ನಮ್ಮೊಂದಿಗೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ನೀವು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಟೆನ್ಷನ್ ಆಗುತ್ತೆ ನನಗೆ. ನಾನು ಜೋಶಿಯವರಿಗೆ ಎಷ್ಟೊಂದು ಜನ ಸೇರಿದ್ದಾರೆ ಎಂದೆ. ಇವರು ಎಷ್ಟೊಂದು ಜನ ಸೇರಿಸಿದ್ದೀರಾ ಅಂದರು ದ್ವಾರಕೀಶ್. ರೇ ರೇ ಜೋಶಿ ಅವರೇ, ನೀವು ಏನೋ ದೂರದರ್ಶನದ ಕಾರ್ಯಕ್ರಮ ಅಂದರೆ ಸುಮಾರು ಕಾರ್ಯಕ್ರಮಗಳು ನಾನು ಜೋಶಿಯವರ ಜೊತೆ ಭಾಗವಹಿಸಿದ್ದೀನಿ. ಅದರ ಎಲ್ಲ ಕಾರ್ಯಕ್ರಮದಲ್ಲೂ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಜನಪ್ರತಿನಿಧಿಗಳು ನೀವುಗಳೆಲ್ಲ ಬಂದು ಈ ದೂರದರ್ಶನದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಹಾಗೂ ಎಲ್ಲರಿಗೂ ಇವತ್ತು ದ್ವಾರಕೀಶ್ ಉರುಫ್ ಕರ್ನಾಟಕ ಕುಳ್ಳನ ಸಾಷ್ಟಾಂಗ ನಮಸ್ಕಾರಗಳು. ಒಂದು ಥರ ಇವತ್ತು ಈ ವೇದಿಕೆ ಒಂದು ಫ್ಲ್ಯಾಶ್ ಬ್ಯಾಕ್ ಆಗಿದೆ ನನಗೆ. 50 ವರ್ಷದ ಹಿಂದೆ ನಾನು ಹೋಗುವ ಸಮಯ ಬಂದಿದೆ. ಯಾಕೆಂದರೆ 62ನೇ ಇಸ್ವಿಯಲ್ಲಿ ನಾನು ಕನ್ನಡ ಚಿತ್ರರಂಗಕ್ಕೆ ಹೋದವನು. ನಮ್ಮ ಮಾವ ಕಿಟ್ಟಣ್ಣ, ಆ ಕಿಟ್ಟಣ್ಣನ ಹೃದಯದಲ್ಲಿ ಹುಟ್ಟಿದ ಒಂದು ಬೆಳಕು. ವಾಟ್ ಯು ಸೇ ಫಾರ್ ದಟ್ ಎ ಲೈಟ್. ಆ ಒಂದು ಬೆಳಕಿನಿಂದ ಬಂದಂಥ ನಾವುಗಳು, ಅವರ ಹೃದಯದಲ್ಲಿ ಚಿಮ್ಮಿದ ಆ ಬೆಳಕಿನಿಂದ ಬಂದಂಥ ನಾವುಗಳು ಈ ಕಲೆ ಈ ಮಣ್ಣಿನಲ್ಲಿ ನಮ್ಮ ಸೇವೆಯನ್ನು ಮಾಡಲು ಅವಕಾಶವಾಯಿತು. ಆ ಕಿಟ್ಟಣ್ಣ ಇಲ್ಲ ಅಂದಿದ್ದರೆ ಈ ದ್ವಾರಕೀಶ ಇಲ್ಲ. ಆ ಕಿಟ್ಟಣ್ಣ ಇಲ್ಲ ಅಂದಿದ್ದರೆ ಸಿಂಗಪುರ್ನಲ್ಲಿ ರಾಜ ಕುಳ್ಳ ಇಲ್ಲ. ಆ ಕಿಟ್ಟಣ್ಣ ಇಲ್ಲ ಅಂದಿದ್ದರೆ ಆಪ್ತ ಮಿತ್ರ ಇಲ್ಲ. ಎಲ್ಲೋ ಅವರಿಗೆ ಹುಟ್ಟಿತು ಹೃದಯದಲ್ಲಿ, ಹೊಸಬರಿಗೆ ಅವಕಾಶ ಕೊಡಬೇಕು. ಅವರಿಗೆ ಹುಟ್ಟಿದ ಒಂದು ಆಸೆಯಿಂದ ನಾವೆಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಬರೋಕ್ಕೆ ಸಾಧ್ಯವಾಯಿತು. ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಂಚೆ ಕಾರಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಎಂಥ ದಿನವಯ್ಯ 62ನೇ ಇಸ್ವಿಯೇ, ಆ ಹುಣಸೂರು ಛತ್ರ, ಆ ನಮ್ಮ ಅತ್ತೆಯವರು ಬಡಿಸ್ತಿದ್ದ ಊಟ, ನಾಟಕದ ಕಂಪನಿ ಅದು, ಅನ್ನ ಹುಳಿ ಸಾರು ಪಲ್ಯ ಅದು ಮಾಮೂಲು, ಒಂದೇ ಒಂದು ಹಡ್ಸನ್ ಕಾರ್. ಆ ಕಾರಲ್ಲಿ ನಾವೆಲ್ಲ ಕಲಾವಿದರು ಹೋಗುವೆ. ಆ ಹಡ್ಸನ್ ಕಾರಿನ ಅದೃಷ್ಟ ಅದು ಏನದು, ಅದರಲ್ಲಿ ಯಾರ್ಯಾರು ಕೂತಿದ್ವಿ ಆ ಹಡ್ಸನ್ ಕಾರಲ್ಲಿ, ಅವರೆಲ್ಲರೂ ದೊಡ್ಡ ನಟರುಗಳಾದರು, ದೊಡ್ಡ ನಿರ್ಮಾಪಕರುಗಳಾದರು, ದೊಡ್ಡ ನಿರ್ದೇಶಕರಾದರು. ಬರೀ ಹುಣಸೂರು ಗರಡಿಯಿಂದ, ಒಂದು 100 ಕನ್ನಡ ಚಿತ್ರಗಳು ಬಂದಿವೆ. ಅದು ದ್ವಾರಕೀಶ್ 50 ಸಿನಿಮಾ ಆಗಬಹುದು, ಎಂ ಪಿ ಶಂಕರ್ 15 ಸಿನಿಮಾ ಆಗಬಹುದು, ಭಾರ್ಗವನ 6 ಸಿನಿಮಾಗಳಾಗಬಹುದು, ನಮ್ಮೆಲ್ಲರದು ಹುಣಸೂರು ಕೃಷ್ಣಮೂರ್ತಿ ಗರಡಿಯಿಂದ ಬಂದಂಥ ಶಿವಶಂಕರ್ ಅವ್ರದ್ದಾಗ್ಬೋದು, ಎಲ್ಲರದು ಮೊತ್ತವನ್ನು ಸೇರಿಸಿದರೆ 100 ಚಿತ್ರಗಳಿಗಿಂತ ಜಾಸ್ತಿ ಆಗುತ್ತೆ. ಅಂಥ ಮಹಾನ್ ವ್ಯಕ್ತಿ
ಕಿಟ್ಟಣ್ಣ ಹುಣಸೂರು ಕೃಷ್ಣಮೂರ್ತಿ ಬಡತನ ಕಲೆಗೆ ಕಲೆ ಅಂದರೆ ಏನಪ್ಪ ಅಂದರೆ ಬರೀಬೇಕು ಕಷ್ಟಪಡಬೇಕು ಭಾಳ ಬಡತನದಿಂದ ಬಂದಂಥ ಒಂದು ಸಂಸಾರ ಹೆಂಚಿನ ಮನೆ ಫ್ಯಾನು ಗಿರಿಗಿರಿಗಿರಿ ಅಂತ ತಿರುಗ್ತಾ ಇರೋ ಫ್ಯಾನು ಏರ್ ಕಂಡೀಷನ್ ಇಲ್ಲ ಕಲೆಗಾಗಿ ಬದುಕಿದವರು ಇವರೆಲ್ಲ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು 2000 ಸಿನಿಮಾಗಳು ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾರಣವೇ ಹುಣಸೂರಂಥ ಮಹಾ ಕಲಾವಿದರು ನಿರ್ದೇಶಕರು ಹುಟ್ಟಿತು ಅವ್ರು ಹುಟ್ಟಿದ್ದು ನೋಡಿ ಅವ್ರಿಗೆ ಬಂದ ಆಸೆಯಿಂದ ನಾವೆಲ್ಲ ಬದುಕಿದ್ವಿ ನಾವೆಲ್ಲ ಈ ಚಿತ್ರರಂಗಕ್ಕೆ ಬಂದ್ವಿ ನಾವು ಅವ್ರಿಗೆ ಆಸೆ ಬರೆದಿದ್ದು ಎಷ್ಟೊಂದು ನಷ್ಟವಾಗ್ತಿತ್ತು ಅಂತ ನನಗನ್ಸುತ್ತೆ ಅಂಥ ಕಿಟ್ಟಣ್ಣನವರ ಒಂದು ಈ ಕಾರ್ಯಕ್ರಮ ಈ ಹುಣಸೂರು ಕೃಷ್ಣಮೂರ್ತಿಯ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ ಬಿ ಎಂ ವೆಂಕಟೇಶ್ ಸಾಯೋಕ್ಕೆ ಮುಂಚೆ ಕೂಡ ಏನೋ ನಮ್ಮ ಗುರುಗಳದ್ದು ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಲ್ವಲ್ಲ ಅಂತಂದ ಅದು ಅಲ್ಲದೆ ವೀರ ಸಂಕಲ್ಪ ಸಿನಿಮಾವನ್ನು ಮತ್ತೆ ಕಲರಲ್ಲಿ ತರಬೇಕು ಅಂತ ಎಲ್ಲರಿಗೂ ಆಸೆ ಇತ್ತು ಅದು ಎಂ ಪಿ ಶಂಕರಲ್ಲೂ ಇತ್ತು ಬಿ ಎಂ ವೆಂಕಟೇಶಲ್ಲಿತ್ತು ದ್ವಾರಕೀಶಲ್ಲೂ ಇದೆ ಬರ್ತದೆ ಎಲ್ಲೂ ಹೋಗಿಲ್ಲ ಬರ್ತದೆ ವಿಷ್ಣುವರ್ಧನ ಸಿನಿಮಾ ಆದಮೇಲೆ ಆ ಸಿನಿಮಾ ಮಾಡ್ತೀನೇನೋ ಗೊತ್ತಿಲ್ಲ ಎಲ್ಲೋ ಇದೇ ಹೃದಯದಲ್ಲಿ ನನಗೆ ಹಲವಾರು ಸಿನಿಮಾಗಳು ಇನ್ನೂ ಮಾಡಬೇಕು ಅಂತ ನನ್ನ ಕನ್ನಡಿ ಮುಂದೆ ನಾನು ನಿಂತಾಗ ನನಗೆ ವಯಸ್ಸಾಗಿದೆ ಅಂತ ಗೊತ್ತಾಗಲ್ಲ ಯಾವಾಗಲೂ ವಯಸ್ಸು ನನ್ನಲ್ಲಿದೆ ಅಂತ ನನಗನ್ಸಿದೆ ಅವೆಲ್ಲವೂ ನಮಗೆ ಬೆಳೆಸಿದವರು ನಮ್ಮ ಕಿಟ್ಟಣ್ಣ ಹುಣಸೂರು ಕೃಷ್ಣಮೂರ್ತಿಯವರು ಅವರ ಒಂದು ಕಂಪೋಸಿಂಗ್ ಅವರ ಒಂದು ಬರವಣಿಗೆ ನಾವೆಂದೂ ಮರೆಯೋಕ್ಕೆ ಸಾಧ್ಯವಿಲ್ಲ ಏನಾದರೂ ಚಿತ್ರರಂಗದಲ್ಲಿ ಕುಳ್ಳ ಹುಟ್ಟದ ಅಂದರೆ ಅದಕ್ಕೊಂದು ಚಿಕ್ಕ ಕಥೆ ಇದೆ ಜೋಶಿ ಅವರೇ ಇನ್ನೊಂದು 2 ಹೇಳಿ ಮಾತಾಡ್ತೀನಿ ನೀವು ಆ ಕಡೆ ಕೂತ್ಕೊಳ್ರಿ ನೀವು ಹಿಂದೆ ನಿಂತ್ಕೊಂಡು ನೋಡ್ರಿ ಅವ್ರಪ್ಪ ಅವರು ಧನಪಿಶಾಚಿ ಅಂತ ಒಂದು ಸಿನಿಮಾ ಮಾಡಿದ್ರಿ ನಾವು ಧನಪಿಶಾಚಿ ಅಂತ ಒಂದು ಸಿನಿಮಾ ಮಾಡಿತು ಆ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೆ ಅದರಲ್ಲಿ ನಾನು ಹೀರೋಯಿನ್ನ ಲವ್ ಮಾಡ್ತೀನಿ ಗೊತ್ತಲ್ಲ ನಿಮಗೆ ಯೂಶುವಲ್ಲಾಗಿ ಎಲ್ಲ ಸಿನಿಮಾದಲ್ಲೂ ಹೀರೋಗಳೇ ಹೀರೋಯಿನ್ನ ಲವ್ ಮಾಡೋದು ಈ ಕಾಮಿಡಿಯನ್ಗಳಿಗೆ ಚಾನ್ಸೇ ಇರಲ್ಲ ಇದು ಬರೀ ಜೊಲ್ ಸುಡಿಸೋ ಕೇಸ್ ಇದು ಇದಕ್ಕೆ ಚಾನ್ಸೇ ಸಿಗಲ್ಲ ಆ ಥರ ನಮಗೆ ಆ ಪಾತ್ರ ಆಗ ಹುಡುಗಿ ಹತ್ರ ಹೋಗಿ ನಾನು ಕೇಳ್ತೀನಿ ನಾನು ಲವ್ ಮಾಡು ನೀನು ಅಂತ ಅವಳು ಹೋಗಲ್ಲೋ ನೀನು ಪರ್ಸ್ನಾಲ್ಟಿನೇ ಇಲ್ಲ ನೀನು ಕುಳ್ಳ ಹೋಗು ಅಂತ ಬೈದ್ಬಿಡ್ತಾಳೆ ಆವಾಗ ನಮ್ಮ ಮಾವ ಒಂದು ಹಾಡು ಬರೆದ್ರು ನನಗೆ ಕುಳ್ಳ ನಾನಾಗಿದ್ದರೆ ಏನಾಯ್ತೆ ಒಳ್ಳೆ ಮನಸ್ಸು ನನಗೈತೆ ನಾ ಕಳ್ಳನಲ್ಲ ಸುಳ್ಳನಲ್ಲ ಗುಳ್ಳೆ ನರಿಯ ಬುದ್ಧಿ ಇಲ್ಲ ಒಳ್ಳೆ ವಂಶ ನಮ್ಮದೆಲ್ಲ ಕುಳ್ಳ ನಾನಾಗಿದ್ದೆ ಏನಾಗೈತೆ ಲವ್ಲಿ ಹುಡುಗಿ ನೀನೇ ನನ್ನ ಡಾರ್ಲಿಂಗು ನೀ ತಿನ್ಸಬೇಡ ನನಗೆ ಪಂಜಾಬಿಂಗು ಮೀರಿ ಹೋಯ್ತು ಎಂಗೇಜು ಯಾಕೆ ಒಳ್ಳೆ ಮ್ಯಾರೇಜು ಏನಾಗಿದೆ ಡ್ಯಾಮೇಜು ಅವತ್ತು ಆ ಸಿನಿಮಾ ಧನಪಿಶಾಚಿಯಲ್ಲಿ ಹುಟ್ಟಿದ ಕುಳ್ಳ ಏಜೆಂಟಾಗಿ 72 ಇಸ್ವಿಯಲ್ಲಿ ಬಂದ ಸುಮಾರು ಸಿನಿಮಾಗಳು ಕುಳ್ಳನಾಗಿ ನಾನು ನಿಮಗೆ ಮುಂದೆ ಬಂದೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ ನನಗೆ ಈ ಕುಳ್ಳ ಹುಟ್ಟಕ್ಕೆ ಕಾರಣ ಕೇವಲ ಆ ಕಿಟ್ಟಣ್ಣ ಭಾಳ ಸಾರಿ ಕಿಟ್ಟಣ್ಣ ನಮ್ಮ ಮನೆಗೆ ಬಂದಾಗೆಲ್ಲ ಅವರಿಗೆ ನಾನು ತುಪ್ಪ ಜಾಸ್ತಿ ಹಾಕಿದ್ದುಂಟು ನನಗೆ ಚಾನ್ಸ್ ಕೊಡಿ ಪಿಕ್ಚರಲ್ಲಿ ಅಂತ ಆದರೆ ನಮ್ಮ ಮಾವ ನನಗೆ ಹೇಳ್ತಾ ಇದ್ದು ಒಂದೇ ಒಂದು ಮಾತು ನೀನು ಓದು ಮುಗಿಸು ಫಿನಿಶ್ ಯುವರ್ ಎಜುಕೇಷನ್ ಫಸ್ಟ್ ದೆನ್ ಓನ್ಲಿ ಚಾನ್ಸ್ ಅಂತ ನಮ್ಮ ಮಾವ ನನಗೆ ಯಾರು ಯಾವಾಗಲೂ ಹೇಳೋರು ಅದೇ ಥರ ನಾನು ಡಿಪ್ಲೊಮೋ ಇಂಜಿನಿಯರಿಂಗ್ ಪಾಸ್ ಮಾಡಿದ ಮೇಲೆ ಮಹಾನ್ ಶಿವಶಂಕರವರು ಮೈಸೂರಿಗೆ ಬಂದು ನನ್ನ ವೀರ ಸಂಕಲ್ಪ ಚಿತ್ರದ ಮೂಲಕ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟರು ವೀರ ಸಂಕಲ್ಪ ಚಿತ್ರದಲ್ಲಿ ಬೆಳ್ಳೆ ತೆರಿಗೆ ಬಂದ ದ್ವಾರಕೀಶ್ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ತಿರುಗಿ ನೋಡಲಿಲ್ಲ ಅದಕ್ಕೆ ಕಾರಣ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ಈ ವಿಶ್ವಾಸ ಸದಾ ನನಗೆ ಹಾಗೇ ಇರಲಿ ಮೊನ್ನೆ ಜೋಶಿಯವರು ನನಗೆ 2 ಬದಲು 4 ಮಾಡಿಕೊಟ್ಟಿದ್ದಾರೆ ಖಂಡಿತವಾಗಲೂ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ನೀಡತಕ್ಕಂಥ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯ ಪ್ರಥಮ ಸಾಲಿಗೆ ಸಲ್ಲತಕ್ಕಂಥವರು ಹುಣಸೂರು ಕೃಷ್ಣಮೂರ್ತಿಗಳು 1988 ಮೊದಲನೇ ಪ್ರಶಸ್ತಿ ವಿಜೇತರು ನಂತರ ಸತ್ಯ ಹರಿಶ್ಚಂದ್ರ ಮತ್ತು ಮದುವೆ ಮಾಡಿ ನೋಡುವ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಗಳು ತೃತೀಯ ಉತ್ತಮ ಚಿತ್ರ ಭಕ್ತ ಕುಂಬಾರ 1974 1977 ಬಬ್ರುವಾಹನ ಅತ್ಯುತ್ತಮ ಸಂಭಾಷಣೆಗಾಗಿ 1982 ಯಡಿಯೂರು ಸಿದ್ದಲಿಂಗೇಶ್ವರ ಮಹಾತ್ಮೆ ಮತ್ತು ಕನ್ನಡ ವಾಕ್ಚಿತ್ರ ಸುವರ್ಣ ಮಹೋತ್ಸವದ ದಕ್ಷಿಣ ಭಾರತ ಚಲನಚಿತ್ರ ನಿರ್ದೇಶಕರ ಸಂಘದ ಪ್ರಶಸ್ತಿ 1988
ಅವರಿಗೆ ಒಂದು ಆಸೆ ಇತ್ತು, ಗದಾಯುದ್ಧವನ್ನು ತೆರೆಗೆ ತರಬೇಕು ಅನ್ನೋ ಒಂದು ಆಸೆ ಇತ್ತು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ತರಾಗಣದಲ್ಲಿ ಕುಮಾರರಾಮನನ್ನು ತೆರೆಗೆ ತರಬೇಕು ಅಂತ ಆಸೆ ಇತ್ತು. ಆದರೆ ಅದು ಆ ಆಸೆ ಈಡೇರಲಿಲ್ಲ. ಅದನ್ನು ಭಾರ್ಗವ ಅವರು ಶಿವರಾಜ್ಕುಮಾರ್ ಅವರ ಒಂದು ನಾಯಕತ್ವದಲ್ಲಿ ಕುಮಾರರಾಮನ್ನ ತೆರೆಗೆ ತರ್ತಾರೆ. ಈಗ ಸ್ನೇಹಿತರೆ, ನಾವು ಕನ್ನಡ ಚಿತ್ರರಂಗ ಎಂದೂ ಮರೆಯಲಾಗದಂತಹ ಮಹಾನ್ ಚಿತ್ರ ಬಂಗಾರದ ಮನುಷ್ಯ, ಬಹುಶಃ ಬಂಗಾರದ ಮನುಷ್ಯ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್, ಅದರಲ್ಲಿ ರಾಜ್ಕುಮಾರ್, ಸಿದ್ದಲಿಂಗಯ್ಯನವರು, ಜಿ ಕೆ ವೆಂಕಟೇಶ್, ಹುಣಸೂರು ಕೃಷ್ಣಮೂರ್ತಿಗಳು ಒಬ್ಬರಿಗೊಬ್ಬರು ಕಾಂಪಿಟೇಷನ್ ಮೇಲೆ ಆ ಚಿತ್ರವನ್ನು ತಾನು ತಾನು ಅಂತಕ್ಕಂಥ ಒಂದು ಕಾಂಪಿಟೇಷನ್ ಮೇಲೆ ಆ ಚಿತ್ರವನ್ನು ತಯಾರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು 2 ವರ್ಷಗಳಿಗೂ ಹೆಚ್ಚು ಕಾಲ ನಡೆದಂತಹ ಚಿತ್ರ ಬಂಗಾರದ ಮನುಷ್ಯ. ಆ ಚಿತ್ರದ ಒಂದು ಹಾಡು ಬಾಳ ಬಂಗಾರ ನೀನು ಅಂತಕ್ಕಂಥ ಒಂದು ಹಾಡು ಪಿ ಸುಶೀಲ ಹಾಡಿದ್ದಾರೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ. ಆ ಹಾಡನ್ನು ಹಾಡೋದಕ್ಕೆ ವೇದಿಕೆಗೆ ಬಂದಿದ್ದಾರೆ ಗಾಯಕಿ ದೀಪಿಕಾ ಅವರು. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾ